ಕಷ್ಟಗಳನ್ನು ಸಮಸಮವಾಗಿ ಸ್ವೀಕರಿಸಿ ಸತಿಪತಿಗಳು ಪರಸ್ಪರ ಗೌರವದಿಂದ ನಡೆದಾಗ ಮಾತ್ರ ಸಂಸಾರ ಸುಖಮಯವಾಗಿರುತ್ತೆ ಎಂದು ಚಿತ್ರದುರ್ಗ ಮಾತಾರ ಚನ್ನಯ್ಯ ಸಂಸ್ಥಾನ ಪೀಠದ ಶ್ರೀ ಮಾತಾರ ಚನ್ನಯ್ಯ ಸ್ವಾಮೀಜಿ ನವದಂಪತಿಗಳಿಗೆ ಕಿವಿಮಾತು ಹೇಳಿದರು. ಸಮಾಜ ಸೇವಕರು ಆಗಿರುವ ದಲಿತ ಹೋರಾಟಗಾರ ಮತ್ತು ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಅವರ ಸಾರಥ್ಯದಲ್ಲಿ ಅಂಬೇಡ್ಕರ್ ಸೇನೆ ಮತ್ತು ಅಂಬಾ ಶಕ್ತಿ ಟೆಂಪಲ್ ಟ್ರಸ್ಟ್ಗಳ ಸಂಯುಕ್ತಾಕ್ಷರಯದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಇದೇ ಮಾರ್ಚ್ 28ರಂದು ಸೋಮವಾರ ಆಯೋಜಿಸಿದ್ದ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಶ್ರೀಗಳು ಆಶೀರ್ವಚನ ನೀಡಿದರು. ಈ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಜಿಲ್ಲೆಯ ಆರು ತಾಲೂಕುಗಳ 21 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಪದಾರ್ಪಣೆ ಮಾಡಿದ್ರು. ನೂತನ ಜೋಡಿಗಳಿಗೆ ಸೀರೆ ಪಂಚೆ ತಾಳಿ ಕಾಲುಂಗುರ ನೀಡಲಾಯಿತು. ವಿಶೇಷ ಅಂದ್ರೆ ನವ ದಂಪತಿಗಳಿಗೆ ಮಂಚ ಹಾಸಿಗೆಗಳನ್ನು ಉಡುಗೊರೆಯಾಗಿ ವಿತರಿಸಲಾಯಿತು. ಈ ಸಂದರ್ಭ ಅಂಬೇಡ್ಕರ್ ಸೇನೆ ರಾಜ್ಯ ಅಧ್ಯಕ್ಷ ಪಿ ಮೂರ್ತಿ ಅವರು ಮಾತನಾಡಿ ಅದ್ದೂರಿ ಹಣ ವೆಚ್ಚ ಮಾಡುವ ಆಡಂಬರದ ಮದುವೆಗಳನ್ನು ಮಾಡಿ ಬಡವರು ಮತ್ತಷ್ಟು ಸಾಲಗಾರರಾಗುವ ಬದಲು ಇಂತಹ ಸರಳ ಸಾಮೂಹಿಕ ವಿವಾಹಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ರೆ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯ ಅಂತ ಹೇಳಿದ್ರು. ಹೆಸರಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆಯಲ್ಲಿ ಸುಮಾರು 21 ಜೋಡಿ ಮದುವೆಗಳನ್ನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಒಂದು ಅದ್ಭುತವಂತ ಕಾರ್ಯಕ್ರಮ. ಇವತ್ತು ಎಷ್ಟೋ ಜನ ಪಾಪ ತಂದೆ ತಾಯಿಗಳು ತಮ್ಮ ಮಕ್ಕಳು ಮದುವೆ ಮಾಡೋಕ್ಕಾಗದೆ ಸಾಕಷ್ಟು ಸಂಕಷ್ಟದಲ್ಲಿರ್ತಾರೆ. ಮತ್ತು ಸಾಲ ಮಾಡಿ ಮದುವೆ ಮಾಡಿ ಮತ್ತೆ ಸಾಲನ ತಲೆ ಮೇಲೆ ಹಾಕ್ಕೊಂಡು ಆ ನೋವುಗಳನ್ನ ಪಡೋ ಬದಲು ಇವತ್ತು ನಮ್ಮ ಕೈಲಾದಷ್ಟು ಅಂಬೇಡ್ಕರ್ ಸೇನೆ ವತಿಯಿಂದ 21 ಜೋಡಿಗೆ ನಾವು ತಾಳಿ ಬಟ್ಟೆ ಮತ್ತು ಅವರಿಗೆ ಮದುವೆ ಯಾವ ರೀತಿ ಸಂಪ್ರದಾಯ ಮಾಡಬೇಕು ಆ ರೀತಿ ನಾವು ಮಾಡೋಕ್ಕೆ ಇವತ್ತು ಮುಂದಾಗಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನಿನ್ನೆ ರಾತ್ರಿ ರಿಸೆಪ್ಷನ್ ಆಯಿತು, ವಾದ್ಯಗೋಷ್ಠಿ ಆಯಿತು, ಮತ್ತು ಸಾಕಷ್ಟು ಜನ ಗಣ್ಯರು ಬಂದಿದ್ದರು. ನಿಜವಾಗ್ಲೂ ಈ ರೀತಿ ಈ ಒಂದು ಕಾರ್ಯಕ್ರಮ ಮುಂದಿನ ಸಹ ನಡೀಬೇಕು. ನಾವು ಈ ಒಂದು ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ಮಾಡಿದ್ದೀವಿ. ಯಾಕಂತೇಳಿದ್ರೆ ಯಾರಿಗೂ ಸಹ ಒಂದು ಉಚಿತ ವಿವಾಹ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಯಾಕಂದರೆ ತಮ್ಮ ತಮ್ಮ ಮನೆಯಲ್ಲಿ ಕೈಲಾದಷ್ಟು ಬಡವರು ತಮ್ಮ ಮಕ್ಕಳು ಮದುವೆ ಮಾಡ್ತಾರೆ. ಅದೇ ರೀತಿ ನಾವು ಒಂದು ಅದ್ಭುತವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಈ ಒಂದು ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಿದ್ದೀವಿ. ಹೊಸ ಬಾಳಿಗೆ ಕಾಲಿಟ್ಟಿರುವ ನೂತನ ದಂಪತಿಗಳು ಜೀವನದಲ್ಲಿ ಏನೇ ಸಂಕಷ್ಟಗಳು ಎದುರಾದರೂ ಬಗ್ಗದೆ ಕುಗ್ಗದೆ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ ಧೈರ್ಯವಾಗಿ ಮುನ್ನಡೆಯುವ ಮೂಲಕ ಸುಖ ಸಂತೋಷದಿಂದ ಬಾಳ್ಬೇಕು ಮತ್ತು ನಮ್ಮ ಬದುಕು ಇನ್ನೊಬ್ಬರಿಗೆ ಮಾರ್ಗದರ್ಶಕವಾಗಿರುವಂತೆ ನೋಡಿಕೊಳ್ಬೇಕು ಎಂದು ಹೇಳಿದ್ರು. ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಪಿಳ್ಳಾಂಜನಪ್ಪ ಮಾತನಾಡಿ 2016ರಿಂದ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ ಅಂದರು. ಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಬಾಬಾ ಸಾಹೇಬರ ಆಶೀರ್ವಾದ ಎಲ್ಲರೂ ಸಿಗಬೇಕು ಅಂತ ಹೇಳ್ಬಿಟ್ಟು 21 ಜೋಡಿ ಸ್ವಾಮಿ ವಿವಾಹವರನ್ನು ಮಾಡ್ತಾ ಇದ್ದೀವಿ. ಇದೇ ವರ್ಷ ಕೂಡ ಮುಂದಿನ ವರ್ಷದಲ್ಲಿ ತುಂಬ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ 101 ಜೋಡಿಯನ್ನು ಕೂಡ ಮುಂದಿನ ವರ್ಷದಲ್ಲಿ ತುಂಬ ಅದ್ಧೂರಿಯಾಗಿ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಮಾತನಾಡಿ ಬಡವರ ಸೇವೆ ಭಗವಂತ ಸೇವೆ ಎಂದು ಭಾವಿಸಿ ಈ ಸತ್ಕಾರ್ಯಕ್ಕೆ ನನ್ನ ಕೈಲಾದ ನೆರವು ನೀಡುತ್ತಾ ಬಂದಿದ್ದೇನೆ. ಇನ್ನು ಮುಂದೆಯೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡ್ತೇನೆ ಅಂತ ಹೇಳಿದ್ರು. ಶುಭ ನಕ್ಷತ್ರ ಶುಭ ಯೋಗ ಶುಭ ಕರುಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭ ದಿನೋ ಅಸ್ಯ ದೈವ ದೈವೋತ್ತಮಸ್ಯ ದೈವತಾ ಸಾರ್ವಭೌಮಸ್ಯ ಅಂಬೇಡ್ಕರ್ ಅವರ ಶೈಲಿಯಿಂದ ಅವರು ಬಂದು ನನಗೆ ಮಾಹಿತಿ ಕೊಟ್ಟರು. ಏನಂತ ಕೊಟ್ಟರು, ಇವಾಗ ನಾನು ಒಂದು 21 ಜೋಡಿಗೆ ವಿವಾಹ ಮಾಡ್ತೀವಿ ಅಂತ. ಆಗ ನನ್ನಲ್ಲಿ ನಿಮಗೇನು ಸಹಾಯ ಬೇಕಾದರೆ ಹೇಳಿ, ಅದರಲ್ಲಿ ನಾನು ನನ್ನ ಪಾತ್ರ ನನಗೆ ನಾನೇ ಸಮಾಜ ಸೇವೆ ಅಂದರೆ. ಆಗ ಅವರು ಏನಂದರು, ಒಂದು 23 ತಾಳಿ ತಂದುಕೊಟ್ಟೆ, ಅವರಿಗೆ ಹಾಸಿಗೆ ತಂದುಕೊಟ್ಟೆ. ತಿರ್ಗ ಮತ್ತೆ ಅವರು ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಒಂದು ಅವ್ರಿಗೆ ಒಂದು ನಾನು ಸೇವೆ ನನ್ನ ಸೇವೆ ನಾನು ಮಾಡಿದ್ದೆ.
ನನ್ನ ದ್ರೇಹ ಮಣ್ಣಾಯ್ತದೆ, ನಾನು ಮಾಡಿರೋ ಕೆಲಸ ಮಾತ್ರ ಅದು ಮಣ್ಣಾಗಬಾರ್ದು. ಅದಕ್ಕೆ ಇತಿಹಾಸದಲ್ಲಿ ನಾವೇನೇ ಆಗಲಿ ಮಾನವ ಅನ್ನೋದು ನಮಗೆ ಜಾತಿ ಭೇದ ಇನ್ನೊಂದು ಮತ್ತೊಂದು ನನಗೆ ಜಾತಿನೇ ಇಲ್ಲ. ಇವರೆಲ್ಲ ನಮ್ಮ ಒಂದು ದಲಿತರು ಸಾಲ ಮಾಡಿ ಅವರು ಬಡವರು, ಅವರು ಒಂದು ಸಾಲಕ್ಕೆ ಸಿಗಬಾರ್ದು ಅಂತೇಳಿ ನಮ್ಮ ಅಂಬೇಡ್ಕರ್ ಶೈಲಿಯಿಂದ ನನ್ನ ಸಹಕಾರದಿಂದ ಅವರಿಗೆಲ್ಲರಿಗೂ ನಮ್ಮ ಈ ಇದರಿಂದ ಅವರಿಗೆ ದಂಪತಿಗಳಿಗೆ ಒಳ್ಳೆಯ ಶುಭ ಆರೋಗ್ಯ ಐಶ್ವರ್ಯ ಅವರ ದಂಪತಿ ಜೀವ 100 ದಿನ ಅವರು ಕಳಕಳವಾಗಿ ಆನಂದವಾಗಿರಬೇಕಂತ ಶ್ರೀಯತ್ರಿ ಈ ನಮ್ಮ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಅವರನ್ನು ನಾನು ಬೇಡ್ಕೊಂತ ಇದ್ದೀನಿ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ಜೈರಾಮ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮತ್ತು ಶಿಕ್ಷಣ ತಜ್ಞ ಕೋಡಿ ರಂಗಪ್ಪ, ಸಾಮಾಜಿಕ ಕಾರ್ಯಕರ್ತೆ ಸುಧಾರಾಣಿ ವೆಂಕಟ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕಾರಿ ಸಂಪಾದಕರು ಚಿಕ್ಕರಸು ಹುಲ್ಲೂರು, ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು. ಪರಸೆ